ನನ್ನ ಹೆಸರು ವಿದ್ಯಾ. ನಾನು KPS ಯಡಿಯೂರ್ ಶಾಲೆಯಲ್ಲಿ 8ನೇ ತರಗತಿ ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀನಿ. ಇವಾಗ ನಮಗೆ 4 ದಿನ ನಡೆದಿರೋ ಕ್ಯಾಂಪಲ್ಲಿ ನಮಗೆ ತುಂಬ ಚಟುವಟಿಕೆಗಳಿಂದ ನಮಗೆ ತುಂಬ ಸಹಾಯ ಆಯಿತು. ಒಂದನೇ ದಿನ ಅಂದರೆ ನಮಗೆ ಇವಾಗ ಚಿತ್ರಗಳ ಮೂಲಕ ಹೇಗೆ ಕತೆಗಳನ್ನ ತೋರಿಸ್ಬೋದು ಅಂತೆಲ್ಲ ನಮ್ಗೆ ಅರ್ಥ ಆಯಿತು. ಜೊತೆಗೆ ಆಕೃತಿಗಳಿಗೆ ಬಣ್ಣ ಹೇಗೆ ಹಚ್ಚೋದು, ಮತ್ತು ಒಂದು ಚುಕ್ಕಿಗಳಿಂದ ಹೇಗೆ ಆಕೃತಿಗಳನ್ನ ಉಂಟು ಮಾಡೋದು, ರೇಖಾಖಂಡಗಳು ಯಾವ್ಯಾವು ಅಂತೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಯಿತು. ಜೊತೆಗೆ ನಮಗೆ ಒಂದು ಆ್ಯಕ್ಟಿವಿಟಿ ಮೂಲಕ ಇವರು ಸಂಖ್ಯಾ ರೇಖೆಗಳು ಮತ್ತು ಇದು ರೇಖೆಗಳನ್ನೆಲ್ಲ ಹೇಳಿಕೊಟ್ರು. ಜೊತೆಗೆ ನಮ್ಗೆ ಇವಾಗ ಒಂದು ಗೆರೆ ಬರೆದುಬಿಟ್ಟು ಇವಾಗ ನಮಗೊಂದು ಆಟದ ಮೂಲಕ ನಮಗೆ ಸ್ಥಾನ ಬೆಲೆಗಳನ್ನೆಲ್ಲ ಹೇಳ್ಕೊಡೋದು ರೀತಿ, ಮತ್ತು ಪ್ಲಸ್ ಅಂದರೆ ಹೇಗಾಗುತ್ತೆ, ಮೈನಸ್ ಹೇಗೋಗುತ್ತೆ ಅಂತೆಲ್ಲ ಹೇಳ್ಕೊಟ್ರು. ಮತ್ತು ಸ್ಥಾನ ಬೆಲೆ ಬಿಡಿ 10, 100ನೆಲ್ಲ ಹೇಗೆ ವಿಂಗಡಿಸಬೇಕು ಅಂತೆಲ್ಲ ಹೇಳ್ಕೊಟ್ರು. ಜೊತೆಗೆ ನಮಗೆ ಇವಾಗ ಒಂದು ಆಕೃತಿ ತುಂಬ ಆಕೃತಿಗಳನ್ನ ಕೊಟ್ಟರೆ ನಾವು ಹೇಗೆ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡ್ಬೋದು ಅಂತೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇದರಿಂದ ನಮಗೆ ಮುಂದೆಗಡೆ ಏನಿದೂ ನಮ್ಗೆ ಈಸಿಯಾಗಿ ಮಾಡ್ಬೋದು. ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಮಗೆ ಯಾವುದಾದ್ರು ಪ್ಲಸ್ ಮೈನಸ್ ಲೆಕ್ಕಗಳಿರ್ಬೋದು, ಚಿತ್ರಗಳಿರ್ಬೋದು, ನಮಗೆ ಈಸಿಯಾಗಿ ಮಾಡಿ ಮುಗಿಸೋ ಥರ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್.